ಈಗ ಸಾಮಾನ್ಯವಾಗಿ ಯಾವ್ದಾದ್ರು ಒಂದು ಗೌರ್ಮೆಂಟ್ ಜಾಬ್ ತಗೊಳ್ಬೇಕಾದ್ರೆ ಕೆಲವೊಂದು ಕೋಟಾಗಳು ಅಂತ ಇರುತ್ತೆ ಇಲ್ಲೂ ಕೂಡ ಇನ್ ಸರ್ವಿಸ್ ಕೋಟಾ ಅಂತ ಇರುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಥವಾ ಕೆಲವೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಇಲ್ಲೊಬ್ಬ ಪೇದೆ ಏನ್ ಮಾಡಿದಾನೆ ಕಾನ್ಸ್ಟೇಬಲ್ ಪಿ ಎಸ್ ಐ ಆಗೋದು ತಪ್ಪಲ್ಲ ಆದ್ರೆ ಈ ರೀತಿಯ ಕಳ್ಳ ಮಾರ್ಗ ಇಟ್ಕೊಂಡು ಲಿಂಕ್ ಸಿಕ್ಕಿದೆ ನಾನು ಕೂಡ ಹಣವನ್ನು ಅವ್ರ ಬಾಯಿಗೆ ಸುರಿತೀನಿ ಎಕ್ಸಾಮ್ ಬರ್ದು ಈ ರೀತಿಯಾಗಿ ಅದು ಕೂಡ ಎಂತ ಎಕ್ಸಾಮ್ ಹೇಳ್ಕೊಟ್ ಯಾರೋ ಫೀಡ್ ಮಾಡಿ ಎಕ್ಸಾಮ್ ಅನ್ನ ಬರ್ದು ನಾನು ಪಿ ಎಸ್ ಐ ಆಗ್ತೀನಿ ಅಥವಾ ಎಸ್ ಅಸಿಸ್ಟೆಂಟ್ ಇಂಜಿನಿಯರ್ ಆಗ್ತೀನಿ ಮತ್ತೊಂದು ಎಕ್ಸಾಮ್ ಬರ್ದು ಇನ್ನೊಂದು ಗೌರ್ಮೆಂಟ್ ಕೆಲಸ ತಗೊಳ್ತೀವಿ ಅಂತಾರಲ್ಲ ಇದು ದೊಡ್ಡ ತಪ್ಪು ಈಗ ಗಜೇಂದ್ರ ಕಾನ್ಸ್ಟೇಬಲ್ ಗರೆ ಗಜೇಂದ್ರನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಸಿಇಡಿ ಅಧಿಕಾರಿಗಳು ಈತ ನೋಡಿ ಕುಂಬಳಕಾಯಿ ಕಳ್ಳ ಹೆಗಲ್ ಮುಟ್ಕೊಂಡು ನೋಡ್ಕೊಂಡ ಅನ್ನೋ ರೀತಿಯಲ್ಲಿ ಅಲ್ಲೇ ಇದ್ದ ಸಿಕ್ಕಿರ್ಲಿಲ್ಲ ಇಲ್ಲಿ ತನಕ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ ಮುರಳಿ ಈಗ ಈ ಇನ್ ಸರ್ವಿಸ್ ಕೋಟಾದಡಿ ಎಕ್ಸಾಮ್ ಬರೆದು ಎಷ್ಟೋ ಜನ ಕೆಲಸ ತಗೊಂಡಿದ್ದಾರೆ ಅದು ತಪ್ಪು ಅಂತಲ್ಲ ಬಟ್ ಈ ರೀತಿ ಕಳ್ಮಾರ್ಗ ಇಟ್ಕೊಂಡು ಎಕ್ಸಾಮ್ ಬರೆದು ಸಿಗಾಕೊಳ್ಳೋದು ನಿಜಕ್ಕೂ ತಪ್ಪದು ಹಾಗಾದ್ರೆ ಗಜೇಂದ್ರನ್ನ ಪೊಲೀಸರು ಯಾವಾಗ ಅರೆಸ್ಟ್ ಮಾಡಿದ್ರು ಸದ್ಯ ಇನ್ವೆಸ್ಟಿಗೇಷನ್ ಯಾವ ರೀತಿಯಾಗಿ ನಡೀತಾ ಇದೆ ಯಾಕಂದ್ರೆ ಒಬ್ಬ ಕಳ್ಳ ಪೊಲೀಸ್ ಆಗಿದ್ದಂಥದ್ದು ಪೊಲೀಸ ಕಳ್ಳ ಆಗಿರುವಂತ ಒಂದು ಘಟನಾವಳಿ ಇದು ಯಾಕೆಂದ್ರೆ ಈ ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಗಜೇಂದ್ರ ಏನಿದ್ದ ಆತ ಇನ್ ಇನ್ ಸರ್ವಿಸ್ ಕೋಟಾದ ಅದ ಅಡಿಯಲ್ಲಿ ಮೊದಲನೇ ರ್ಯಾಂಕಿಂಗ್ ಅನ್ನ ಪಡ್ಕೊಂಡಿದ್ದ ಮೊದಲನೇ ರ್ಯಾಂಕಿಂಗ್ ಅನ್ನ ಪಡ್ಕೊಂಡು ಪಿ ಐ ಆಗಿದ್ದ ಇನ್ನೇನು ಕೆಲವೇ ದಿನಗಳಲ್ಲಿ ಆತ ಕರೆಕ್ಟ್ ಆಗಿ ಎಕ್ಸಾಮ್ ಕರೆಕ್ಟ್ ಆಗಿ ನಡೆದರೆ ಪಿ ಎಸ್ ಐ ಕೂಡ ಆಗ್ತಾ ಇದೆ ಆದ್ರೆ ಆ ಅಕ್ರಮದಲ್ಲಿ ಅವನು ಭಾಗಿಯಾಗಿದ್ದಾನೆ ಅನ್ನೋದ್ರ ಬಗ್ಗೆ ಏನೋ ಸಿಐಡಿ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ ಯಾಕಂದ್ರೆ ಎಲ್ಲ ಐನೂರ ನಲವತ್ತೈದು ವಿದ್ಯಾರ್ಥಿಗಳನ್ನು ಕೂಡ ಅದ್ರ ಅಭ್ಯರ್ಥಿಗಳೇನಿದ್ರು ಅವ್ರನ್ನೆಲ್ಲರೂ ಕೂಡ ವಿಚಾರಣೆಗೆ ಕರೆದ ಸಂದರ್ಭದಲ್ಲಿ ಗಜೇಂದ್ರ ಓ ಎಂಆರ್ ಶಿಟ್ ನಲ್ಲಿ ಸಾಕಷ್ಟು ಬದಲಾವಣೆಗಳು ಮತ್ತು ಅದನ್ನ ತಿದ್ದಿರುವಂತದ್ದು ಇದ್ರೆಲ್ಲ ಕೂಡ ಮಾಹಿತಿಗಳು ಬಹಿರಂಗ ಆಗುತ್ತೆ ಬಹಿರಂಗ ಆದ ನಂತರ ಶನಿವಾರ ಏನು ಹನ್ನೆರಡು ಜನ ಅಭ್ಯರ್ಥಿಗಳನ್ನೇನು ಏನು ಬಂಧನಕ್ಕೆ ಒಳಪಡಿಸೋರು ಬಂಧನಕ್ಕೆ ಒಳಪಡಿಸೋ ಸಂದರ್ಭದಲ್ಲಿ ಆತನನ್ನು ಕೂಡ ಕಮಿಷನರ್ ಕಚೇರಿಯ ಒಳಗಡೆನೆ ಬಂದು ಬಂಧನಕ್ಕೆ ಒಳಪಡಿಸಿರುವಂಥದ್ದು ಯಾಕಂದ್ರೆ ನಗರ ಪೊಲೀಸ್ ಆಯುಕ್ತರ ಕಚೇರಿಯ ಒಳಗಡೆ ಕಳ್ಳ ಇದ್ದ ಆತನನ್ನ ಈಗಾಗಲೇ ಬಂಧಿಸಿದರೆ ಜೊತೆಗೆ ಆತನನ್ನು ಇವತ್ತಿಂದ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಆತನಿಗೆ ಏನು ಒಂದಷ್ಟು ಪ್ರಶ್ನಾವಳಿಗಳನ್ನು ಇರುವಂಥದ್ದು ಯಾಕಂದ್ರೆ ಬೇರೆ ಬೇರೆ ಪೊಲೀಸರು ಕೂಡ ಇನ್ವಾಲ್ವ್ಮೆಂಟ್ ಆಗಿರೋ ಸಾಧ್ಯತೆಗಳಿವೆ ಆತನಿಗೆ ಫೀಡ್ ಮಾಡಿದಂಥವ್ರು ಯಾರು ಈ ರೀತಿಯಲ್ಲಿ ಓ ಎಂಆರ್ ಶೀಟ್ ಅನ್ನ ತೆಗೆದ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತವ್ರು ಯಾರು ಇದ್ರ ಬಗ್ಗೆ ಎಲ್ಲ ಕೂಡ ಒಂದಷ್ಟು ಪ್ರಶ್ನಾವಳಿಗಳನ್ನ ಮಾಡ್ತಾ ಇರುವಂತದ್ದು ಆ ಹಿನ್ನೆಲೆಯಲ್ಲಿ ಗಜೇಂದ್ರ ಏನಿದೆ ಕೂಡ ವಿಚಾರಣೆಗೆ ಕೈ ಎತ್ಕೊಂಡು ಅಂದ್ರೆ ಅತನನ್ನ ವಶಕ್ಕೆ ಪಡ್ಕೊಂಡು ತಮ್ಮ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮುಂದುವರೆಸಿರುವಂತದ್ದು ವಿದ್ಯಾ